ನೋಡಿ ಗೈಸ್ ವಿಂಡ್ ಮಿಲ್ ಅದು ರೊಟೇಟ್ ಆಗಬೇಕಿದ್ರೆ ಗಾಳಿಗೆ ಪರ್ಟಿಕ್ಯುಲರ್ ಆಂಗಲ್ ಆಂಗಲ್ ಇರಬೇಕು ಅದು ಸೋ ಆಂಗಲ್ ಇದ್ರೆ ಮಾತ್ರ ಅದು ಬ್ಲೇಡ್ ಟರ್ನ್ ಆಗಿ ಸ್ಟಾರ್ಟ್ ಆಗುತ್ತೆ ಭತ್ತ ಕೂಡ ಇದೆ ಭತ್ತ ಜೋಳ ಎಲ್ಲ ಮಿಕ್ಸ್ नमस्कार कर्नाटक एलू हेगी चेनर अंदी मत वीडियो स्वागत एलू इवत ये पैण इतनी अरे सवलंग हर हिंदी सवलंग अरे शिवमोग्ग डिस्ट्रिक्ट बे सो शिवमोग्ग आदमे पन्नाळि हर हर बे सवलंग सो इव प्लेस अरे सो इलो विंडमिल सो नम नियर बै विंडमिल अंतर नमें एक्सेसिबल वे सवलंग विंडमिल सो अली होता सो अली यहाँ विंडमिल विंडमिल यहाँ नोड़ एक्सप्लोर लेट्स गो अब किलोमीटर मन नमन एक्स्पेशली 170 किलोमीटर आगते सो कुंदापुर 170 किलोमीटर रूट यहाँ बरतें कुंदापुर होते एक्साक्टली हुलिकल घाट मेले होते सो हुलिकल घाट मास्तिकट्टे आमेले होसनगर होसनगर आदमे रिपनपेटे रिपनपेटे आदमे सवलंग सो आलमोस्ट इदु ओंदु हाईवे साइडे इदे विंडमिल सो हाईवे इंद होग्ता इद्रे निमगे कानिसुत्ते विंडमिल सो इवाग वंडसे पेटेयल्लि इद्दे नेक्स्ट एल पेट्रोल बंक गल घाटी स्टार्ट आते अदे इले पेट्रोल हेकंडप इट्स टाइम टू फ्यूल अप नेरलकट्टे अंपार मूर्क रोड वे मीर मदद सन् रोड सन् रोड मत फंड गिंडल फुल तेग होस रोड वाले रोड मल बंद रस्ते मेले कणी आचीपद मे आचिकल मल सिद्धापुर बंतु ऐन वेदर गुरु साक चिल्ड आगे लास्ट लागली फुल हाईवे एक्सपीरियंस ना तो केरला होगे फुल हाईवे एक्सपीरियंस बट इस साल हाईवे बैड स्वल्प वलगडे होगा स्वल्प फारेस्ट स्वल्प हिल स्टेशन एक्सपीरियंस साल ईची तक रोड सूपर वन वीकल हाईवे इन वीकल इंटीरियर हाँ हुलिकल घाट स्टार्ट नौ हुलिकल घाट इ स्टार्ट आगते अण्डे फोटो बे लारी जो आयता सो इवग नानी आइकॉनिक प्लेस आफ् हुलिकल घाट सो सर्कल टर्न टर्न आक्चुअली वे वो दौड़ दौड टर्न एंटर सो एंटर हुलिकल घाटली इंदे
ಡಿಫಿಕಲ್ಟ್ ಕರ್ವ್ ಅಂತ ಇರೋದು, ಬೇರೆ ಎಲ್ಲ ಈಸಿ ಇದೆ. ಸೊ ಬೇರೆ ಘಾಟಿಗಳಿಗೆ ಕಂಪೇರ್ ಮಾಡಿದರೆ ಹುಲಿಕಲ್ ಘಾಟು ಅಷ್ಟೇನು ಡಿಫಿಕಲ್ಟಿ ಇಲ್ಲ. ಓಕೆ, ಸೊ ವ್ಯೂ ನೋಡಿ ಸೂಪರ್. ಸೊ ಇದು ಹುಲಿಕಲ್ ಘಾಟ್ನ ಐಕಾನಿಕ್ ಪ್ಲೇಸ್. ಸೊ ಇದು ಹುಲಿಕಲ್ ಘಾಟ್ನ ಒಂದು ವ್ಯೂ ಪಾಯಿಂಟು. ಸೊ ಇಲ್ಲೊಂದು ಮೇಲೊಂದು ಇದೆ ಆಪ್ಷನ್, ಮೇಲೊಂದು ಪಾಯಿಂಟ್ ಇದೆ ವ್ಯೂ ಪಾಯಿಂಟು. ಸೊ ನಮಗೆ ಕೆಳಗಡೆಯಿಂದ ಬಂದರೆ ಫಸ್ಟ್ ಸಿಗೋದು ಇದೊಂದು, ಫಸ್ಟ್ ಸಿಗೋ ವ್ಯೂ ಪಾಯಿಂಟ್ ಇದೆ. ಓಕೆ ನೋಡಿ, ಇದೊಂದು ಬೇಜಾರೇನಂದರೆ, ಸೊ ಈ ರೋಡ್ ಏನಿತ್ತು ಈಗ ಎಲ್ಲ ಕಾಂಕ್ರೀಟ್ ಮಾಡಿದ್ದಾರೆ. ಸೊ ಮೊದಲು ಆ್ಯಕ್ಚುಲಿ ಏನು ಟಾರ್ ರೋಡ್ ಇತ್ತು, ಸಪೂರ ಸಿಂಗಲ್ ಲ್ಯಾಂಡ್ ಟಾರ್ ರೋಡ್ ಇತ್ತು, ಅದೇ ಆ್ಯಕ್ಚುಲಿ ಬೆಟರ್ ಇತ್ತು. ಯಾಕಂದರೆ ನೋಡಿ ಎಷ್ಟು ಅಗಲ ಮಾಡಿದ್ದಾರೆ ರೋಡು. ಮೊದಲು ಒಂದು ಸೈಡ್ ಅಷ್ಟೇ, ಒಂದು ಸಿಂಗಲ್ ಲ್ಯಾಂಡ್ ರೋಡ್ ಇತ್ತು ಅಷ್ಟೇ, ಸಪೂರ ರೋಡ್. ಅದೊಂಥರ ಏನು ಮಜಾ, ಒಂಥರ ಅದೊಂಥರ ಯುನೀಕ್ ರೋಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ರೋಡ್ ಬೇರೆ ಎಲ್ಲ ಘಾಟಿಯಲ್ಲಿ ಸಿಕ್ಕೋದಿಲ್ಲ ನಮಗೆ. ಸೊ ಈ ರೋಡ್ ಅಗಲ ಮಾಡಿ ಒಳ್ಳೆ ಕೆಲಸ ಮಾಡಿರ್ಬೋದಾದರೆ, ಸೊ ನಮಗೆ ಏನು ಅದೊಂದು ಆ ಹಳೆ ರೋಡ್ ಒಂಥರ ಎಮೋಷನ್. ಸೊ ಆ ರೋಡ್ ಎಲ್ಲ ಕಡೆ ಸಿಕ್ಕೋದಿಲ್ಲ, ಅದೊಂಥರ ಮಳೆಗಾಲದಲ್ಲಿ ಬಂದ್ರಂತೂ ಸ್ವರ್ಗ ಥರ ಇತ್ತು ಆ ರೋಡು. ಸೊ ಬಂಡ ಸೈಡಿಂದ ನೀರು ಹರ್ಕೊಂಡು ಬರ್ತಾ ಇರುತ್ತೆ, ಸಣ್ಣ ರೋಡು. ಸೊ ಫಾಗಲ್ ಇರುತ್ತೆ, ಇವಾಗ ರೋಡ್ ಅಗಲ ಮಾಡಿದ್ರು. ಸೊ ಏನು ನಾವಂತಾರ ಪುಣ್ಯವಂತರಂತಲೇ ಹೇಳ್ಬೋದಿಲ್ಲ, ಯಾಕಂದರೆ ಇವಾಗ ಬರುವಂಥವರಿಗೆ ಅಂಥ ವ್ಯೂ ಸಿಗೋದಿಲ್ಲ ಈಗ. ಸೊ ಏನೆಲ್ಲ ಈಗ ಎಲ್ಲ ಮಾನವ ನಿರ್ಮಿತ ಆಗಿದೆ ಎಲ್ಲ ಈಗ. ಸೊ ಮೊದಲು ನ್ಯಾಚುರಲ್ ಆಗಿತ್ತು ಒಂಥರ ವ್ಯೂ, ಸೊ ಇವಾಗೆಲ್ಲ ಆರ್ಟಿಫಿಷಿಯಲ್. ಸೊ ನಾವಂತಾರ ಲಕ್ಕಿಗರು. ಸೂಪರ್ ರೋಡ್ ಆಗಲಾಗಿದೆ, ಬಟ್ ಒಳ್ಳೆ ವಿಷಯನೇ, ಆದರೆ ಆ ನ್ಯಾಚುರಲಿಟಿ ಮೊದಲಿತ್ತಲ್ಲ ಅದಿಲ್ಲ ಅಷ್ಟೆ. ಇಟ್ಸ್ ಓಕೆ, ಏನು ಮಾಡಲಿಕ್ಕಾಗಲ್ಲ. ನಾನು ಹೇಳಿದ್ನಲ್ಲ ಇದು ಸೆಕೆಂಡ್ ವ್ಯೂ ಪಾಯಿಂಟು. ಸೊ ಹಂಗೆ ಹತ್ಕೊಂಡು ಬಂದರೆ, ಸೊ ಫಸ್ಟ್ ವ್ಯೂ ಪಾಯಿಂಟು ದೇವಸ್ಥಾನ, ದೇವಸ್ಥಾನ ಆದಮೇಲೆ ಇದು ಸೆಕೆಂಡ್ ವ್ಯೂ ಪಾಯಿಂಟು. ಸೊ ಇದು ಸಖತ್ತಾಗಿದೆ ಗುರು ಮೇಲಿಂದ. ಆ್ಯಕ್ಚುಲಿ ಇಲ್ಲೊಂದು ಏನು ಮಾಡಬೇಕಿತ್ತು ಗೊತ್ತಾ, ಒಂದು ವ್ಯೂ ಪಾಯಿಂಟ್ ಮಾಡಬೇಕಿತ್ತು. ಸೊ ಆಗುಂಬೆ ಘಾಟಿಯಲ್ಲಿ ಯಾವ ಥರ ಮಾಡಿದ್ರು ಸನ್ಸೆಟ್ ವ್ಯೂ ಪಾಯಿಂಟು, ಸೊ ಅದೇ ಥರ ಒಂದು ಮಾಡಿದರೆ ಒಳ್ಳಾಗ್ತಿತ್ತು ಇಲ್ಲಿ, ಒಂದು ಆಪ್ಷನ್ ಕೊಟ್ಟು ಮಾಡಿದರೆ. ಬ್ಯಾಡ್ ಲಕ್ ಮಾಡಿಲ್ಲ ಗುರು ಇಲ್ಲಿ, ಇಷ್ಟೆಲ್ಲ ಮಾಡಿ ಅದನ್ನು ಮಾಡಿದರೆ ಒಳ್ಳಾಗ್ತಿತ್ತು. ಸೊ ಸರ್ ನಗರ ಶಿವಮೊಗ್ಗ ಸಾಗರ ಇದೇ ರೋಡ್, ಈ ಊರ ಹೆಸರು ಇದು ನಗರ. ಸೊ ನಗರದಲ್ಲಿ ಒಂದು ಪ್ಲೇಸ್ ಇದೆ, ನಗರ ಫೋರ್ಟ್ ಅಂತ ಇದೆ. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು, ಇಲ್ಲ ಒಂದು ಫೋರ್ಟ್ ಇದೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ. ಆ್ಯಕ್ಚುಲಿ ಇದು ಅಷ್ಟೇನು ಡೆವಲಪ್ಮೆಂಟ್ ಆಗಿಲ್ಲ, ಈ ಫೋರ್ಟು ಸಣ್ಣ ಫೋರ್ಟ್ ಇದು. ಬಟ್ ಈ ಕಡೆಲ್ಲ ಬಂದರೆ ವಿಸಿಟ್ ಮಾಡ್ಬೋದು, ಎಂಟ್ರಿ ಫ್ರೀ ಅನಿಸುತ್ತೆ ಇಲ್ಲಿ ನೋಡಿ ಫೋರ್ಟ್. ಓ ವೆಲ್ಕಮ್ ಟು ಹೊಸನಗರ. ಹೊಸನಗರಕ್ಕೆ ಎಂಟ್ರಿ ಅಫಿಷಿಯಲಿ. ಹಿಂಗೆ ಹೋಗ್ತಾ ಹೋಗ್ತಾ ವೈಪ್ ಚೇಂಜ್ ಆಗ್ತಾ ಹೋಗುತ್ತೆ ಗುರು. ಯಾವ ಥರ ಅಂದರೆ ಇಲ್ಲಿನ ಏನು ಜನರು ಮಾತಾಡೋ ಶೈಲಿ, ನೆಕ್ಸ್ಟ್ ಅವರ ಜೀವನ ಶೈಲಿ, ಆಮೇಲೆ ಅವರು ಬೆಳೆಯುವ ಬೆಳೆಗಳು, ಸೊ ಈ ಥರ ಎಲ್ಲ ಸುಮಾರು ಚೇಂಜಸ್ಗಳು ಆಗ್ತಾ ಹೋಗುತ್ತೆ. ಸೊ ಇದೇ ಹೊಸನಗರ ಬಸ್ ಸ್ಟ್ಯಾಂಡ್. ಮಕ್ಕಳಿಗೆ ಶಾಲೆಗೆ ಬಿಡ್ತೀವಿ ಇವತ್ತು, ಒಪ್ಪತ್ತಲ್ಲ. ಸೊ ರಿಪ್ಪಿನ ಪೇಟೆ ಬಂತು ಈಗ ಒಂದು 1 ಕಿಲೋಮೀಟ್ರ್ ಇತ್ತ. ಸೊ ಲಾಸ್ಟ್ ಟೈಮ್ ಇಲ್ಲೊಂದು ಹೋಟ್ಲಲ್ಲಿ ಊಟ ಮಾಡಿದ್ದೆ, ಸೊ ಮೀನ್ ಸಾರ್ ಲೈಕ್ ಮಾಡಿರಲ್ಲ. ಸೊ ಅಲ್ಲಿಗೆ ಹೋಗಿ ಉಣಕೀಗ ಸ್ವಲ್ಪ ಸುಮಾರು ಟೈಮ್ ಹಿಂದೆ ಉಂಡದ್ದು ಹೋಟ್ಲು ಸರ್ ನೆನಪಿಲ್ಲ, ಅದು ಸರ್ಕಲ್ ಹತ್ರ ಇದೆಯಪ್ಪ ಇದೇ ಹೋಟ್ಲು ಅಂದರೆ ಶೆಟ್ಟಿ ಹೋಟೆಲ್ ಇದಲ್ಲ. ಇದೇ ಶೆಟ್ಟಿ ಹೋಟೆಲ್. ಸೊ ಇದೇ ಹೋಟೆಲ್ ಗುರು, ಹೋಟೆಲ್ ಶ್ರೀ ದುರ್ಗಾ ಪ್ರಸಾದ್. ಫಿಶ್ ಫ್ರೈ ಅಂತೂ ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಇವಾಗ ಹೊಡ್ತಾ ಇದ್ದೀನಿ, ಮೀನ್ ಫ್ರೈ ಮಾತ್ರ ಹೊಳಿ ಮೀನ್ ಫ್ರೈ ನೆಕ್ಸ್ಟ್ ಲೆವೆಲ್ ಗುರು, ಏನು ಟೇಸ್ಟ್ ಅಂತೀರಾ. ಸೊ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಇದೇ ಹೋಟ್ಲಲ್ಲಿ ಊಟ ಮಾಡಿದ್ದೆ ಫಸ್ಟ್ ಟೈಮು. ಸೊ ಅದಕ್ಕೆ ಈ ಸಲನೂ ಒಳ್ಳೆ ಟ್ರೈ ಮಾಡಿದೆ, ಸೇಮ್ ಟೇಸ್ಟ್ ಗುರು, ಸಖತ್ತಾಗಿತ್ತು ಮೀನ್ ಫ್ರೈ ಮಾತ್ರ. ಸೊ ಅವರು ಊರಿನವ್ರದ್ದು ಹೋಟ್ಲದು, ಸೊ ತೆಕ್ಕಟ್ಟೆ ಅಂತ ಅವ್ರ ಮನೆ. ಸೊ ನೀವೇನಾದರೂ ಈ ಕಡೆ ರಿಪ್ಪನ್ಪೇಟೆ ಬಂದರೆ ಮಸ್ಟ್ ಟ್ರೈ ಅದು. ಸೊ ಮೀನ್ ಫ್ರೈ, ಹೊಳೆ ಮೀನು ಫ್ರೈ ಎಸ್ಪೆಷಲಿ, ಬೇರೆ ಫ್ರೈ ಎಲ್ಲ ನನಗೆ ಗೊತ್ತಿಲ್ಲ, ಹೊಳೆ ಮೀನು ಫ್ರೈ ಮಾತ್ರ ಸೂಪರ್ ಟೇಸ್ಟ್ ಗುರು. ಇಲ್ಲೊಂದು ರೈಲ್ವೆ ಗೇಟ್ ಬಂತು ಗುರು, ಸರಿ ತುಂಬ ಅಪರೂಪ ಈ ಥರ ರೈಲ್ವೆ ಗೇಟೆಲ್ಲ ಸಿಕ್ಕೋದು.
ಯಾವ ಊರು ಗೊತ್ತಿಲ್ಲ ನೋಡಿ ಈ ಕಡೆ ಎಲ್ಲ ಜೋಳ ಎಲ್ಲ ಜಾಸ್ತಿ ಜೋಳ ಶುಂಠಿ ಮತ್ತು ಅಡಿಕೆ ಎಲ್ಲ ಜಾಸ್ತಿ ಬೆಳೀತಾರೆ ಇಲ್ಲಿ ನಮ್ಮ ಕಡೆ ಭತ್ತ ಜಾಸ್ತಿ ಭತ್ತ ಗದ್ದೆಯಲ್ಲಿ ಭತ್ತನೇ ಜಾಸ್ತಿ ಇಲ್ಲ ಇವ್ರದ್ದು ಈ ಕಡೆ ಶಿವಮೊಗ್ಗ ಕಡೆ ಎಲ್ಲ ಎಲ್ಲ ಜೋಳ ಹಾಕ್ತಾರೆ ಜೋಳ ಶುಂಠಿ ಈ ಥರ ಭತ್ತನೂ ಹಾಕಿದ್ದಾರೆ ಭತ್ತ ಕೂಡ ಇದೆ ಭತ್ತ ಜೋಳ ಎಲ್ಲ ಮಿಕ್ಸ್ ಈ ಕಡೆನೂ ನೋಡಿ ಭತ್ತ ಹಾಕಿದ್ದಾರೆ ಕಟಾವು ಮಾಡಲಿಲ್ಲ ಇನ್ನೊಂದು ರೈಲ್ವೆ ಗೇಟ್ ಬಂತಿಲ್ಲಿ ಟೋಟಲ್ ಇವತ್ತು ಮೂರು ರೈಲ್ವೆ ಗೇಟ್ ಪೈಕಾನಿ ಗುಂಡಿ ಕ್ಲೀನಿಂಗ್ ಫೈನಲಿ ಹೈವೇಯಿಂದ ವಿಂಡ್ಮಿಲ್ ರೋಡ್ ಒಳಗೆ ಬಂದರೆ ಆಫ್ ರೋಡ್ ಸ್ಟಾರ್ಟ್ ಆಯ್ತು ಗುರು 4 ಕಿಲೋಮೀಟರ್ ಆಫ್ ರೋಡ್ ಇದೆ ಈಗ ಇದನ್ನು ಹಸಿರು ರೋಡಾಗೆ ಸುಸ್ತಾಯ ಹೊತ್ತು ಸೂಪರ್ ವಾವ್ ಖುಷಿಯಾದೇನಂದರೆ ಕನ್ನಡ ನಮ್ಮ ನಾಡು ಕರುನಾಡು ನೋಡಿ ಗೈಸ್ ವಿಂಡ್ ಮಿಲ್ ಸೊ ಕಾಡಿನಲ್ಲಿ ಪಾರ್ಕ್ ಮಾಡಿದೆ ಸೊ ಇದೊಂದು ಬ್ಲೇಡ್ ನೋಡಿ ಯಾವ ಥರ ಇದೆ ನೋಡಿ ಒಂದು ಫ್ಯಾನಿನ ಬ್ಲೇಡ್ ಏನು ಗುರುದು ಹಿಂಗಿದೆ ಯಾವುದು ಸಿಮೆಂಟಾ ಓ ಎಷ್ಟು ವೇಟ್ ಇದೆ ಮರ ಇದು ಒಂದು ಎಷ್ಟು ತಿರುಗ್ತಾ ಇದೆಯಲ್ಲ ಅಪ್ಪ ಗ್ರೇಟ್ ಇಷ್ಟು ವೇಟನ್ನು ಇಟ್ಕೊಂಡು ಹೆಂಗೆ ತಿರುಗ್ತಾ ಇತ್ತು ಮರ ಇದು ಇದು ಆ್ಯಕ್ಚುಲಿ ಈ ಪ್ಲೇಸು ಸನ್ಸೆಟ್ಗೆ ಸನ್ಸೆಟ್ ವ್ಯೂಗೆ ಬೆಸ್ಟ್ ಇಲ್ಲಿಂದ ಸನ್ಸೆಟ್ ವ್ಯೂ ಮಾಡಿಕೊಳ್ಳತ್ತು ಸೊ ನಾವು ಬಂದು ಹಿಂಗೆ ದಾರಿಯಲ್ಲಿ ಸೀದಾ ಹೋಯ್ಲಕ್ಕ ಅಲ್ಲಿ ಹೋಯ್ ಅಲ್ಲಿ ತುದಿ ಅರಿ ಹೋಯ್ಲಕ್ಕ ಎಷ್ಟು ಉದ್ದ ಇದೆ ನೋಡಿ ಅಲ್ಲಿ ಇಷ್ಟು ಚೆನ್ನದಾಗಿ ಕಾಣ್ತಾ ಇದೆ ಓ ಬಾಬಾ ಓ ಕರ್ನಾಟಕ ಫ್ಲ್ಯಾಗು ಹಾಕಿದ್ದಾರೆ ಅಲ್ಲಿ ಮೇಲೆ ಸೂಪರ್ ಗಾಳಿ ಕಡಿಮೆ ಆಯ್ತು ನೋಡಿ ಸ್ಲೋ ಆಯ್ತು ಈಗ ನೋಡಿ ಬೋಲ್ಟ್ ನೋಡಿ ಎಷ್ಟು ದೊಡ್ಡದಿದೆ ಎಷ್ಟು ಬೋಲ್ಟ್ ಇದೆ ಇದಕ್ಕೆ ನೋಡಿ ಇಲ್ಲೆಲ್ಲ ನೋಡಿ ಟ್ವಿಂಕ್ಸ್ ಮಾಡಿ ಬಾಟ್ಲೆಲ್ಲ ಹೊಡೆದು ಹಾಕಿದೆ ಸೊ ಇದು ಪವರು ಸೊ ಇದರಿಂದ ಜನ್ರೇಟ್ ಆಗಿದ್ದು ಎಲೆಕ್ಟ್ರಿಕ್ಕು ಸೊ ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಮೈನ್ ಸರ್ಕ್ಯೂಟ್ ಏನಿದೆ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಇದು ಸೊ ಇದು ಮೇಂಟೆನೆನ್ಸ್ ಒಳಗೆ ಸೊ ಇಲ್ಲಿಂದ ಹೋಗಿ ಏನಾದರೂ ಮೇಂಟೈನ್ ಇದ್ದರೆ ಮೇಂಟೆನೆನ್ಸ್ ಇದ್ದರೆ ಮಾಡ್ತಾರೆ ಮೇಲೆ ಹೋಗಿ ಐ ಥಿಂಕ್ ಒಳಗಡೆ ಲಿಫ್ಟು ಅಥವಾ ಏನಿರಬೇಕು ಇಲ್ಲಿ ಒಳಗಡೆ ಮೇಲೆ ಹತ್ತಲಿಕ್ಕೆ ಓಕೆ ನೋಡಿ ರೆಕ್ಕೆ ತುದಿಗೆ ಹೋಗಿ ತುದಿ ನೋಡ್ಕೊಂಡು ಬರುವ ಓ ಇದು ಫುಲ್ಲು ಬ್ಲೇಡೇ ಇದೆ ನಾನು ಕಟ್ಟಾಯ್ತು ಅಂತ ಅನ್ಸ್ಕೊಂಡೆ ಓ ನೋಡಿ ಅದು ರೊಟೇಟ್ ಆಗಬೇಕಿದ್ರೆ ಗಾಳಿಗೆ ಸೊ ಪರ್ಟಿಕ್ಯುಲರ್ ಆ್ಯಂಗಲ್ ಇರಬೇಕು ಅದು ಸೊ ಆ್ಯಂಗಲ್ ಇದ್ದರೆ ಮಾತ್ರ ಅದು ಬ್ಲೇಡ್ ಟರ್ನ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಆ್ಯಂಗಲ್ ಯಾವ ಟೈಪ್ ಕೊಟ್ಟಿದ್ದಾರೆ ಸೊ ಸ್ಟ್ರೈಟ್ ಇದ್ದರೆ ಗಾಳಿ ಬಂದ ಕೂಡಲೇ ತಿರುಗೋದಿಲ್ಲ ಸೊ ಅದು ಫ್ಲ್ಯಾಟ್ ಇರಬೇಕಷ್ಟೇ ಸೊ ಆ್ಯಂಗಲ್ ಒಂದಿಷ್ಟು ಡಿಗ್ರಿ ಆ್ಯಂಗಲಲ್ಲಿ ಅದು ಫ್ಲ್ಯಾಟ್ ಆಗಿರಬೇಕು ಟರ್ನ್ ಇರಬೇಕು ನೋಡಿ ಸಿಕ್ಕಾಪಟ್ಟೆ ಜಾರ್ತಾ ಇದೆ ಇದ್ರ ಮೇಲೆಲ್ಲ ಹತ್ತದೆಲ್ಲ ಬೇಡ ಸರ್ಕಸ್ ಎಲ್ಲ ಮಾಡೋದು ಬೇಡ ಸೀದಾ ಹಾಪ ಹೆಂಗೆ ಬಂದಿತ್ತು ಹಂಗೆ ಮನೆಗೆ ಹೊರ್ಸಾಕ ಸೂಪರ್ ಸೊ ಅಲ್ಲಿ ಸ್ಟಾಪದ್ ಬೇಡ ಅಲ್ಲಿ ಸೇಮ್ ಇರುತ್ತೆ ಸೀದಾ ನಾವು ಅಲ್ಲಿ ಹಪ್ಪ ಮೇಲೆ ಸೊ ಮೇಲಿಂದ ಆದಷ್ಟು ಇಷ್ಟ ಆದಷ್ಟು ದೂರ ಹೋಗಪ್ಪ ಅಲ್ಲಿ ಮೇಲೆ
ಇವಾಗ ಆಲ್ಮೋಸ್ಟ್ ಮೇಲ್ ಬಂದಿದೆ. ಈಗ ಒಂದು ನೋಡಿ, ಇದೇ ರೋಡಲ್ಲಿ ಹೋದರೆ ಒಂದು ಇನ್ನೂ ಕೆಲವು ವಿಂಡ್ ಮಿಲ್ಸ್ ಫ್ಯಾನ್ಗಳು ಸಿಗುತ್ತೆ ನಮಗೆ. ಸೊ ಇಲ್ಲಿಂದ ಈ ಥರ ವ್ಯೂ ಕಾಣಿಸುತ್ತೆ ನಿಮಗೆ. ಸೊ ಅದು ನಾವು ಆ ಕಡೆಯಿಂದ ಬಂದಿದ್ದೆ, ಅಲ್ಲೊಂದು ಫ್ಯಾನ್ ಇದೆ ಅಲ್ಲ. ಸೊ ನಾವು ಅದೇ ರೋಡಿಂದ ಹಾಗೆ ಬಂದಿದ್ದೆ ಟರ್ನಲ್ಲಿ. ಸೊ ಫಸ್ಟ್ ಹೋಗಿದ್ದು ನಾವು ಫ್ಯಾನು ಅಲ್ಲಿದೆ ನೋಡಿ, ಒಂದು ಎರಡು ಮೂರನೇ ಫ್ಯಾನು ಅಲ್ಲಿ, ಇದು ಫ್ಯಾನ್ ಬ್ಲೇಡ್ ಇದೆ ನೋಡಿ ಅಲ್ಲಿ. ಸೊ ಅಲ್ಲೊಂದು ವಿಂಡ್ ಮಿಲ್ ಆ್ಯಕ್ಚುಲಿ ಮೇಂಟೆನೆನ್ಸ್ ಮಾಡ್ತಾಯಿದ್ರು. ನಾನು ಕೇಳಿದೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೇಳಿದೆ, ಬಟ್ ಅವರು ಅಲೋ ಮಾಡ್ತಾ ಇಲ್ಲ. ಸೊ ಮೋಸ್ಟ್ಲಿ ಯಾರನ್ನು ಬಿಡ್ತಾ ಇಲ್ಲ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಸೊ ಇಟ್ಸ್ ಓಕೆ, ತೊಂದರೆ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಡ್ಯೂಟಿ. ಸೊ ಇದನ್ನು ಬಿಟ್ಟರೆ ಇಲ್ಲಿ ಬೇರೆ ಏನು ತೋರಿಸ್ಲಿಕ್ಕೆ ಏನು ಪ್ಲೇಸಸ್ ಕೂಡ ಇಲ್ಲ. ಸೊ ಅದು ವಿಂಡ್ ಮಿಲ್ಲೇ ತೋರಿಸ್ತಾಯಿದೆ ಅಷ್ಟೇ ನಿಮಗೆ. ಸೊ ವ್ಯೂನ ನೋಡಿ, ಎಂಜಾಯ್ ಮಾಡಿ. ಆಲ್ಮೋಸ್ಟ್ ಕೆಳಗೆ ಬಂದೆ ಇಳ್ಕೊಂಡು, ಬ್ರೇಕ್ ಹಿಡ್ದು ಹಿಡ್ದು ನೋಡಿ ಕೈಯೆಲ್ಲ ಕೆಂಪಾಯಿತು. ಹತ್ತುವಾಗಲೂ ಅಷ್ಟು ಸ್ಟ್ರೈನ್ ಆಗ್ತಿಲ್ಲ ಇಳುವತ್ತಿಗೆ ಬ್ರೇಕ್ ಹಿಡ್ದು ಹಿಡ್ದು ಸಾಕತ್ತು, ಕೈಯೆಲ್ಲ ಕೆಂಪಾಯ್ತು. ಎಲ್ಲ 5 ಗಂಟೆ ಈಗ ಹತ್ರ ಅಲ್ಲ, ಆ್ಯಕ್ಚುಲಿ ಇದು ಕರೆಕ್ಟ್ ಟೈಮು ಇದು, ಇದುವರೆಗೆ ಸನ್ಸೆಟ್ ಟೈಮ್ ಕರೆಕ್ಟ್ ಟೈಮ್ ಇದೆ. ಆ್ಯಕ್ಚುಲಿ ನಾವು ಹೋಪು ಟೈಮಿಗೆ ನಾವು ವಾಪಸ್ ಬರ್ತಾ ಇದೆ. ಓಕೆ, ಎಂತ ಮಾಡೋಕ್ಕಾಗ್ತಿಲ್ಲ ಈ ಟೈಮಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ವಾವ್ ನೋಡಿ, ಸ್ವಲ್ಪನೂ ಬಿಸಿಲಿಲ್ಲ, ತಂಪ್ಲಿತ್ತು, ಕೂಲ್ ವೆದರ್, ಸೂಪರ್. ನಂಗೆ ಇದೇ ಟೈಮ್ ಬೆಸ್ಟು. ಮಾರ್ನಿಂಗಿಂತನೂ ಈವ್ನಿಂಗು 5 ಗಂಟೆ ಮೇಲೆ ಬೈಕ್ ಓಡಿಸೋದಂದ್ರೆ ಸಖತ್ ಇಷ್ಟ ನನಗೆ. ಪ್ಲೇಸ್ ವಿ ವೆಂಟ್, ಇವಾಗ ಹೋಗಿ ಬಂದದ ಪ್ಲೇಸ್. ಸೊ ಪ್ಲೇಸ್ ನಿಮಗದು ಸವಳಂಗ ಪನ್ನಾಳಿ ರೋಡಲ್ಲಿ ಸಿಗುತ್ತೆ, ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನೋಡಿ. ಏನಾದರೂ ಈ ಕಡೆ ಬಂದರೆ ಹೋಗಿ ಬರ್ಬೋದು. ಈವ್ನಿಂಗ್ ಇಸ್ ದ ಬೆಸ್ಟ್ ಟೈಮ್, ಮಧ್ಯಾಹ್ನಲ್ಲ ಹೋದರೆ ಸಿಕ್ಕಾಬಿಟ್ಟು ಬಿಸಿಲಿರುತ್ತೆ. 1067 ಕೊಲ್ಲೂರು 24 ಮಂಗಳೂರು 205. ವಾಟ್ ಎ ಸನ್ಸೆಟ್ ಯಾರ್, ಬ್ಯೂಟಿಫುಲ್ ಸನ್ಸೆಟ್. ಓಕೆ ಗಾಯ್ಸ್, ಟೈಮ್ ಆಗ್ತಾ ಬಂತು. ಸೊ ಕತ್ಲಾಯಿತು, ಇನ್ನು ವೀಡಿಯೋ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ಸೊ ಲಾಗ್ನ ಇಲ್ಲಿಗೆ ಎಂಡ್ ಮಾಡುತ್ತೆ. ಸೊ ಈ ಲಾಗಲ್ಲಿ ಅಂಥದ್ದೇನು ತೋರಿಸ್ಲಿಕ್ಕೆ ಏನಿಲ್ಲ ಅಲ್ಲಿ ವಿಂಡ್ ಮಿಲ್ಲಲ್ಲಿ. ಸೊ ಎಷ್ಟು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಯಿತು ಅಷ್ಟು ಎಕ್ಸ್ಪ್ಲೋರ್ ಮಾಡಿದೆ. ಆ್ಯಕ್ಚುಲಿ ಇದನ್ನು ಲಾಗ್ ಮಾಡುವಂತ ಅನಿಸ್ತೆ, ಯಾಕಂದರೆ ಬೇರೆ ಪ್ಲೇಸ್ಗಳಿಗೆ ಕಂಪೇರ್ ಮಾಡಿದರೆ ವಿಂಡ್ ಮಿಲ್ ಅನ್ನೋದೊಂಥರ ಯುನೀಕ್ ಪ್ಲೇಸು. ಸೊ ಇದೊಂದು ಬಿಟ್ಟರೆ ನಮಗೆ 170 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಬೇರೆ ಎಲ್ಲೂ ನಮಗೆ ವಿಂಡ್ ಮಿಲ್ ಅಂತ ಸಿಗೋದಿಲ್ಲ ಎಲ್ಲೋ. ಮೋಸ್ಟ್ಲಿ ಈ ಕಡೆ ಚಿತ್ರದುರ್ಗ ಹತ್ರ ಎಲ್ಲ ಸಿಗ್ಬೋದು, ಬಟ್ ಅದು ದೂರ ಆಯಿತು. ಸದ್ಯಕ್ಕೆ ಹತ್ರ ಇರೋದು ಅಂದರೆ ಇದೊಂದು ಸವಳಂಗ ವಿಂಡ್ ಮಿಲ್ಲು. ಸೊ ಅದೊಂದು ಲಾಗ್ ಮಾಡು ಅನಿಸ್ತು, ಅದಕ್ಕೋಸ್ಕರ ಮಾಡಿದೆ. ಸೊ ಈ ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋ ಅಲ್ಲಿ ತನಕ ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.